ವೆಲ್ಕಮ್ ಬ್ಯಾಕ್ ಟು ನಾಗವೇನಿ ರಾಜಪ್ಪ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಾಗವೇನಿ ರಾಜಪ್ಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ, ಬೆಲ್ ಬಟನ್ ಪ್ರೆಸ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಂಡು ನೋಡಿ, ಆವಾಗ ನಮ್ಮ ಪ್ರತಿ ಸತಿ ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಯಾವುದೇ ರೀತಿ ಒಂದು ವೀಡಿಯೋನು ಮಿಸ್ ಆಗೋದಿಲ್ಲ. ಸೊ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಯಾಕಂದರೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋರು, ಎಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಬ್ಯಾಂಕಲ್ಲಿ ಎಫ್ ಡಿ ಇಟ್ಟಿರೋರು, ಬಡ್ಡಿ ಕೊಟ್ಟಿರೋರು, ಅವರೆಲ್ಲ ಈ ವಿಡಿಯೋನ ನೋಡಿ ಯಾವ ರೀತಿ ಇರುತ್ತೆ ಅಂತೇಳಿ. ಯಾಕಂದರೆ ಇದೊಂದು ಯೂಸ್ಫುಲ್ ವಿಡಿಯೋ, ನಿಮ್ಮೆಲ್ಲರಿಗೂ ಒಳ್ಳೆ ಪರ್ಸೆಂಟೇಜಲ್ಲಿ ನಮ್ಮ ಕಂಪನಿ ನಿಮಗೆ ಎವ್ರಿ ಮಂತ್ ಅಮೌಂಟ್ ಕೊಡೋ ಆಪ್ಷನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ವೆರೈಟೀಸ್ ಆಫ್ ಪ್ಲ್ಯಾನ್ಸ್ ಇರುತ್ತೆ ನಿಮ್ಮ ಮಕ್ಳುಗಳಿಗೆ, ಫ್ಯೂಚರ್ ಪ್ಲ್ಯಾನ್ಸು, ಸ್ಕೂಲ್ಗೆ, ಮದುವೆಗಳಿಗೆಲ್ಲ ಯಾವ ರೀತಿ ಒಂದು ನೀವು ಅಮೌಂಟ್ನ ಪ್ಲ್ಯಾನ್ ಮಾಡ್ಕೊಳ್ಬೋದು ಫ್ಯೂಚರಲ್ಲಿ ಅನ್ನೋ ಒಂದು ಇನ್ವೆಸ್ಟ್ಮೆಂಟ್ ಒಂದು ಪ್ಲ್ಯಾನ್ ಇದು. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ನೀವು ವ್ಯಾಟ್ಸಪ್ ಮಾಡ್ಬೋದು. ವಿಡಿಯೋನ ಫುಲ್ಲಾಗಿ ನೋಡಿ, ಆಗಿದ ಮೇಲೆ ಅರ್ಥ ಮಾಡಿಕೊಂಡು ಎಲ್ಲಿ ಏನು ಡೌಟ್ ಇದೆಯೋ ಕೇಳ್ಬೋದು ನೀವು. ಮತ್ತು ಇದೆಲ್ಲ ಜೆನ್ಯೂನ್ ಕಂಪನಿ, ಇದು ನಮ್ಮ ಇಂಡಿಯನ್ನಲ್ಲೂ ಇದೆ ಮತ್ತು ಅಬ್ರಾಡಲ್ಲೂ ಇದೆ. ಇದು ಪ್ರತಿ ನಿಮ್ಗೆ ಯಾವಾಗ ಬೇಕಾದರೂ ನೀವು ಅಮೌಂಟ್ನ ವಿತ್ಡ್ರಾಲ್ ಮಾಡ್ಕೊಳ್ಳೋ ಆಪ್ಷನ್ಸ್ ಎಲ್ಲ ಇರುತ್ತೆ. ವಿಡಿಯೋನ ಫುಲ್ಲಾಗಿ ನೋಡಿ. ಬ್ಯಾಂಕಲ್ಲಿ ಮತ್ತು ಯಾರಿಗಾದರೂ ಇಂಟ್ರೆಸ್ಟಿಗೆ, ಬಡ್ಡಿಗೆ ಯಾರಿಗಾದರೂ ಕೊಟ್ಟು ಲೋ ಪರ್ಸೆಂಟೇಜಲ್ಲಿ ಅಮೌಂಟ್ ತೊಗೊಳ್ತಾ ಇದ್ದರೆ ಇಲ್ಲಿ ನಿಮಗೊಂದು ಸೂಪರ್ ಅವಕಾಶ ಕೊಡ್ತಾ ಇದ್ದೀರಿ. ನಮ್ಮ ಕಂಪನಿಯಿಂದ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಎವ್ರಿ ಮಂತ್ ಅಮೌಂಟ್ ತೊಗೊಳ್ಬೋದು. ಎಕ್ಸಾಂಪಲ್, 1 ಲಕ್ಷ ರೂಪಾಯಿಗೆ ನೀವು ಎವ್ರಿ ಮಂತ್ 4,000 ರೂಪಾಯಿ ತೊಗೊಳ್ಬೋದು. ಅದೇ ಬ್ಯಾಂಕಲ್ಲಾಗ್ಬೋದು, ಯಾರ ಹತ್ರ ಬಡ್ಡಿಗಾಗ್ಬೋದು ಕೊಟ್ಟಿದ್ರೆ ನಿಮಗೆ ವೆರಿ ಲೋ ಪರ್ಸೆಂಟೇಜ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕಲ್ಲಿ ನಾವು ವಿಚಾರಿಸಿದಾಗ ಎಫ್ ಡಿಯಲ್ಲಿ ಇಟ್ಟಿದ್ದಾರೆ 1 ವರ್ಷಕ್ಕೆ, ಇಲ್ಲಿ ಪರ್ಸೆಂಟೇಜ್ ನೋಡಿ ಎಷ್ಟು ಕಮ್ಮಿಯಾಗಿ ಕೊಟ್ಟಿದ್ದಾರೆ ಅವ್ರಿಗೆ ಅಂತೇಳಿ. 6,300 ರೂಪಾಯಿ ಅದನ್ನ ಬಂದಿದೆ 1 ವರ್ಷಕ್ಕೆ. ಅದೇ ನಮ್ಮ ಹತ್ರ ನೀವು ತಿಂಗಳ 4,000 ರೂಪಾಯಿ ತೊಗೊಳ್ಬೋದು. ನಮ್ಮ ಬ್ರ್ಯಾಂಚಸ್ಸು ಚೆನ್ನೈಯಲ್ಲಿದೆ, ಇಂಡಿಯಾದಲ್ಲಿ ಮತ್ತು ದುಬೈಯಲ್ಲಿದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ. ಡಿಫ್ರೆಂಟ್ ವೆರೈಟಿ ಆಫ್ ಪ್ಲ್ಯಾನ್ಸು ಇದೆ, ನಿಮಗೆ ಬೇಕು ಅಂದರೆ ಕೇಳಿ ನಾವು ಡೀಟೇಲ್ಸ್ ಕೊಡ್ತೀರಿ. ಫಾರ್ ಎಕ್ಸಾಂಪಲ್, ನಾವು 1 ಲಕ್ಷ ರೂಪಾಯಿಗೆ ತಿಂಗಳಿಗೆ 4,000 ರೂಪಾಯಿ ಬರುತ್ತೆ ಅಂತೇಳಿ ಹೇಳಿರೋವಂಥದ್ದು. ಡಿಫ್ರೆಂಟ್ ಪ್ಲ್ಯಾನ್ಸು ಇದೆ, ಕೇಳ್ಬೋದು. ಪ್ರೆಸೆಂಟಾಗಿ ಬ್ಯಾಂಗ್ಳೂರಿಂದ ನಾನು ಆಪ್ರೇಟ್ ಮಾಡ್ತಾಯಿದ್ದೀನಿ. ಬ್ಯಾಂಗ್ಳೂರಲ್ಲಿ ಇನ್ನೂ ಆಫೀಸ್ ಏನು ಸ್ಟಾರ್ಟ್ ಮಾಡಿಲ್ಲ, ಇನ್ ಫ್ಯೂಚರಲ್ಲಿ ಮಾಡ್ತೀರಿ. ಅಂದರೆ ಹೆಡ್ ಆಫೀಸ್ ಇರೋದು ಚೆನ್ನೈಯಲ್ಲಿ ಮತ್ತು ದುಬೈಯಲ್ಲಿ ಇರೋವಂಥದ್ದು. ಸೊ ಇದು ಆಲ್ಮೋಸ್ಟ್ 15+ ಇಯರ್ಸಿಂದ ಇದು ಕಂಪನಿ ಆಲ್ರೆಡಿ ರನ್ನಿಂಗಲ್ಲಿದೆ. ತುಂಬನೇ ಒಂದು ಜೆನ್ಯೂನ್ ಕಂಪನಿ, ಯಾವುದೇ ರೀತಿ ಫೇಕು, ಚೀಟು ಎಲ್ಲ ಏನಿಲ್ಲ. ನಿಮಗೆ ಪ್ರತಿಯೊಂದು ಡೀಟೇಲ್ಸು ಕೊಡ್ತೀರಿ, ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೊಡ್ತೀರಿ. ನಿಮಗೆ ಆಫೀಸಿಗೆ ಬರೋದಕ್ಕೆ ರೀಚ್ ಆಗಲ್ಲ ಅಂದರೆ ನಾವು ಫೋನ್ ಗೈಡ್ಲೈನ್ಸ್ ಕೊಡ್ತೀರಿ. ಮತ್ತು ನಿಮಗೆ ಡಾಕ್ಯುಮೆಂಟ್ರಿ ಎಲ್ಲ ನಿಮ್ಮ ಮನೆಗೆ ಕೊರಿಯರೇ ಕಳಿಸ್ಕೊಡ್ತೀರಿ. ನಿಮಗೆ ಎವ್ರಿ ಮಂತ್ ಅಮೌಂಟ್ ಬರ್ತಾನೆ ಹೋಗುತ್ತೆ, ಅದು 1 ಲ್ಯಾಕ್ ರುಪೀಸ್ಗೆ 4,000 ರುಪೀಸು. ಅದೊಂದು ಫಸ್ಟ್ ಪ್ಲ್ಯಾನ್ ಇರುತ್ತೆ, ಮಿನಿಮಮ್ 1 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನು ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇರುತ್ತೆ. ಸೊ 2.5 ಲ್ಯಾಕ್ಸ್ದಿದೆ. 2.5 ಲ್ಯಾಕ್ಸಲ್ಲಿ 2 ಟೈಪ್ಸ್ ಆಫ್ ವೆರೈಟೀಸ್ ಇದೆ. ಯಾರಿಗಾದ್ರೂ ಮಕ್ಕಳು ಎಜುಕೇಷನ್ಗೆ ಇಲ್ಲ ಮಕ್ಕಳು ಮದುವೆಗಳು ಮಾಡಬೇಕು ಅಂದರೆ ಅವರು ಈ ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಳ್ಬೋದು. 2.5 ಅಲ್ಲಿ ಬಂದುಬಿಟ್ಟು ನಿಮಗೆ 72 ಮಂತ್ಸ್ ಇರುತ್ತೆ. 72 ಮಂತ್ಸ್ ಆಗಿದ್ಮೇಲೆ ನಿಮಗೆ 22 ಲ್ಯಾಕ್ಸ್ ಬರುತ್ತೆ. ಸೊ ಇದರಲ್ಲಿ 2 ಟೈಪ್ಸ್ ಅಂತ ಹೇಳಿದೆ. ಫಸ್ಟ್ ಪ್ಲ್ಯಾನ್ ಇದು 2.5 ಲ್ಯಾಕ್ಸಲ್ಲಿ, 2.50 ಲ್ಯಾಕ್ಸಲ್ಲಿ. ಇನ್ನೊಂದು ಪ್ಲ್ಯಾನ್ ಬಂದುಬಿಟ್ಟು ನಿಮಗೆ 2.50 ಲ್ಯಾಕ್ಸಲ್ಲಿ ಬಂದುಬಿಟ್ಟು ಅದು ಎವ್ರಿ ಮಂತ್ ಬರುತ್ತೆ. ಎವ್ರಿ ಮಂತ್ ನಿಮಗೆ 5,000 ರುಪೀಸ್ ಬರುತ್ತೆ. ಆಮೇಲೆ 72 ಮಂತ್ಸ್ ಅಂದರೆ 6 ಇಯರ್ಸ್ ಆಲ್ಮೋಸ್ಟ್. ಸೊ ಅದರಲ್ಲಿ ಬಂದುಬಿಟ್ಟು ನಿಮಗೆ ಎಂಡ್ ಆಫ್ ದಿ ಇಯರು 13,35,000 ಬರುತ್ತೆ. ಸೊ ಇದರಲ್ಲಿ 2 ಟೈಪ್ಸು 2.50 ಲ್ಯಾಕ್ಸಲ್ಲಿ ಬಂತು. ಮತ್ತು ಇದೇ ರೀತಿ ಇನ್ನು 5 ಲ್ಯಾಕ್ಸ್ ಇದೆ. 5 ಲ್ಯಾಕ್ಸಲ್ಲಿ ಬಂದುಬಿಟ್ಟು 6 ಮಂತ್ ಇರುತ್ತೆ. 6 ಮಂತು ಅಂದರೆ ಎವ್ರಿ ಮಂತ್ ನಿಮಗೆ 20,000 ರುಪೀಸ್ ಬರುತ್ತೆ. ಸೊ ಇದೇ ರೀತಿ 10 ಲ್ಯಾಕ್ಸ್ದು ಇದೆ. 10 ಲ್ಯಾಕ್ಸಲ್ಲಿ ನೀವು ಡೆಪಾಸಿಟ್ ಮಾಡಿದ್ರೆ 6 ಮಂತ್ಗೆ ಎವ್ರಿ ಮಂತ್ 40,000 ಬರುತ್ತೆ. ಸೊ ಈ ರೀತಿ ವೆರೈಟಿ ಆಫ್ ಪ್ಲ್ಯಾನ್ಸ್ ಎಲ್ಲ ಇದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿಯೊಂದು ಇನ್ಫಾರ್ಮೇಷನ್ಸು ಕೊಡ್ತೀರಿ, ಪ್ರತಿಯೊಂದು ಡಾಕ್ಯುಮೆಂಟ್ಸು ನಿಮ್ಮ ಮನೆಗೆ ಬಾಂಡ್ ಪೇಪರ್ ಸಮೇತ ಬರುತ್ತೆ, ನಿಮಗೆ ಕೊರಿಯರ್ ಮಾಡಿಕೊಡ್ತೀರಿ. ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಇಲ್ಲಾಂದರೆ ವಿಸಿಟ್ ಮಾಡ್ಬೋದು. ಅಮೌಂಟ್ ಯಾವ ರೀತಿ ಕಳಿಸೋದು, ಅಕೌಂಟ್ ಡೀಟೇಲ್ಸ್ ಕೊಡ್ತೀರಿ, ಎಲ್ಲ ಜೆನ್ಯೂನ್ ಆಗಿರುತ್ತೆ. ಸೊ ಪ್ಲ್ಯಾನ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಬ್ಯಾಂಕಲ್ಲಾಗ್ಬೋದು, ಯಾರಿಗಾದ್ರೂ ಬಡ್ಡಿಗೆ ಇಂಟ್ರೆಸ್ಟಿಗೆ ಲೋ ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಕ್ಯಾಲ್ಕುಲೇಟ್
ಮಾಡ್ಬೋದು, ನೀವು ಎನ್ಕ್ವೈರಿ ಮಾಡ್ಕೊಂಡು ಬರ್ಬೋದು. ಇವಾಗ ನಾನು ಹೇಳಿದ್ದೀನಿ ಅಲ್ವಾ, 1 lakh 4,000 ರುಪೀಸು, 2.50 lakh 5,000 ರುಪೀಸು, 5 lakh ಮತ್ತು 10 lakh ಎಷ್ಟು ಬರುತ್ತೆ ಅಂತೇಳಿ. ಸೊ ನೀವು ಎನ್ಕ್ವೈರಿ ಮಾಡ್ಕೊಂಡೇ ಬರ್ಬೋದು ಎಫ್ ಡಿಯಲ್ಲಿ ಯಾರಾದರೂ ಇಟ್ಟಿದ್ರೆ. ಯಾಕಂದರೆ ನಾವು ಅದನ್ನೆಲ್ಲ ಸರ್ವೆ ಮಾಡಿಯೇ ನಾವು ಈ ರೀತಿ ಒಂದು ಪ್ಲ್ಯಾನಲ್ಲಿ ಆಪ್ಷನ್ಸ್ ಬಂದಿರೋ ಅಂಥದ್ದು. ಸೊ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನೀವೇನಾದ್ರೂ ಫ್ಯೂಚರ್ ಪ್ಲ್ಯಾನ್ಸ್ ಮಾಡ್ತಿದ್ರೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮತ್ತು ರಿನಿವಲ್ ಆಪ್ಷನ್ಸ್ ಎಲ್ಲ ಇರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ಸು ಕೊಡ್ತೀರಿ. ನಿಮ್ಗೆ ಏನಾದ್ರೂ ಈ ವಿಡಿಯೋಯಿಂದ ಇನ್ನೂ ಏನಾದ್ರೂ ಡೌಟ್ ಇತ್ತು ಅಂದರೆ ಕೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದು ನಮ್ಮ ಇಂಡಿಯನ್ಸ್ ಆಗಿದ್ರೆ ನೀವು ನಮ್ಮ ಚೆನ್ನೈ ಬ್ರ್ಯಾಂಚ್ಗೆ ವಿಸಿಟ್ ಮಾಡ್ಬೋದು. ಯಾಕಂದರೆ ಇದು ಅಮೌಂಟ್ ಇನ್ವೆಸ್ಟ್ಮೆಂಟು, ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ. ಸೊ ಅಷ್ಟೊಂದು ನಂಬಿಕೆ ಇಲ್ಲ ಅಂದರೆ ಚೆನ್ನೈ ಬ್ರ್ಯಾಂಚ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ, ನೀವು ಆಫೀಸ್ ನೋಡಿ ನಿಮ್ಮ ಡೌಟ್ಸ್ ಏನೇ ಇದ್ರೂ ಎಲ್ಲ ಕ್ಲಿಯರ್ ಮಾಡ್ಕೊಳ್ಬೋದು. ಬ್ಯಾಂಗ್ಳೂರಲ್ಲಿ ಇರೋರು ನಾನು ಆನ್ಲೈನಲ್ಲಿ ಮಾಡ್ತಾಯಿದ್ದೀನಿ, ಡೈರೆಕ್ಟಾಗಿ ಬೇಕು ಅಂದರೆ ನಾನು ಮೀಟ್ ಮಾಡ್ಬೋದು, ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಷ್ಟೊಂದು ಡೌಟು, ಯಾಕಂದರೆ ಇದು ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ. ಇದು ಯಾಕಂದರೆ ಸಣ್ಣ ಅಮೌಂಟ್ ಅಲ್ಲ, 1 lakh rupees ಈಸ್ ಆಲ್ಸೋ ಬಿಗ್ ಅಮೌಂಟ್ ಅಲ್ವಾ. ಆಮೇಲೆ ಯಾರಾದ್ರೂ ದುಬೈಯಲ್ಲಿ ಇರೋರು ದುಬೈ ಬ್ರ್ಯಾಂಚ್ಗೂ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೋದು. ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ವ್ಯಾಟ್ಸಪ್ ಮಾಡಿ ನಾನು ಡೀಟೇಲ್ಸ್ ಕೊಡ್ತೀನಿ. ಎಲ್ಲೋಗ್ಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋ ಡೀಟೇಲ್ಸ್ ಪೂರ್ತಿ ನಾನು ಕೊಡ್ತೀನಿ. ಯಾಕಂದರೆ ಇದು ಅಮೌಂಟ್ ವಿಷಯ, ಅಮೌಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಎಲ್ಲ ಕ್ಲಿಯರ್ ಮಾಡಿ ನಾನು ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಮತ್ತು ಇದು ಎನಿ ಟೈಮ್ ನಿಮಗೆ ಬೇಕು ಅಂದ್ರೂ ವಿಡ್ರಾಲ್ ಮಾಡ್ಕೊಳ್ಳೋ ಆಪ್ಷನ್ಸು ಇರುತ್ತೆ. ಸೊ ನೀವು ವಿಚಾರಿಸ್ಕೊಂಡೇ ನೀವು ಎಲ್ಲ ಇನ್ವೆಸ್ಟ್ ಮಾಡ್ಬೋದು. ಸೊ ಇಟ್ಸ್ ವೆರಿ ಗುಡ್ ಆಪ್ಷನ್ ನಿಮ್ಗೆಲ್ಲರಿಗೂ ಸೇವಿಂಗ್ಸಲ್ಲಿ. ಪ್ರತಿಯೊಬ್ಬರೂ ಪ್ಲ್ಯಾನ್ ಮಾಡಿ ಜಾಯಿನ್ ಮಾಡ್ಕೊಳ್ಳಿ. ನಿಮಗೇನಾದರೂ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಇದ್ದರೆ ಇಲ್ಲಿ ಇನ್ವೆಸ್ಟ್ ಮಾಡಿ ಅರ್ನ್ ಮಾಡಿ ಎವ್ರಿ ಮಂತ್ ಒಳ್ಳೆ ಪರ್ಸೆಂಟೇಜಲ್ಲಿ ಅಮೌಂಟ್ ಬರುತ್ತೆ. ಬ್ಯಾಂಕಲ್ಲಾಗ್ಬೋದು, ಬಡ್ಡಿಗಾಗ್ಬೋದು, ಕಮ್ಮಿ ಪರ್ಸೆಂಟೇಜಲ್ಲಿ ಕೊಟ್ಟು ನಿಮಗೆ ಕಮ್ಮಿ ಬರ್ತಾಯಿದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.